ಹೆಚ್ಚಿನ ಮಾಹಿತಿ ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ರೆಹಮತ್ ಕಂಚುಕಾರಿಕ ಅಲ್ಲಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿವರು. ರೆಹಮತ್ ಕಂಚುಕಾರಿಕ, ಅಂತಿಮ ದರ್ಶನಕ್ಕೆ ಅಲ್ಲೆಲ್ಲ ವ್ಯವಸ್ಥೆ ಮಾಡಲಾಗಿದೆ, ಯಾರ್ಯಾರು ಗಣ್ಯರು ಆಗಮಿಸಿದ್ರು ಮತ್ತೆ ಅಂತ್ಯ ಸಂಸ್ಕಾರಕ್ಕೆ ಎಷ್ಟೊತ್ತಿಗೆ ಸಮಯ ನಿಗದಿ ಮಾಡಲಾಗಿದೆ? ಕಲಬುರಗಿಯ ಎನ್ವಿ ಗ್ರೌಂಡ್ನಲ್ಲಿ ಸುಮಾರು ಒಂದು 10:30 to 11 o'clock ಇಲ್ಲಿ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನದ ಸಲುವಾಗಿ ಇರಿಸಲಾಗಿದೆ. ಬೇರೆ ಬೇರೆ ಭಾಗಗಳಿಂದ, ಹೈದರಾಬಾದ್ ಕರ್ನಾಟಕ ಭಾಗದ ವಿವಿಧ ಎಲ್ಲ ಜಿಲ್ಲೆಗಳಿಂದ ಆಲ್ಮೋಸ್ಟ್ ಎಲ್ಲ ಅವರ ಅಭಿಮಾನಿಗಳು, ಹಾಗೆಯೇ ಅವರ ಶಿಷ್ಯಂದಿರು, ರಾಜಕೀಯವಾಗಿ ಅವರಿಂದ ಲಾಭ ಪಡೆದಿರತಕ್ಕಂಥ, ಹಾಗೆಯೇ ಅವರ ಒಂದು ಪ್ರೋತ್ಸಾಹದಿಂದ ಇವತ್ತು ನಾಯಕರು ಅಂತೇಳಿ ಅನಿಸ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅಂತಿಮ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ. ಅಂತಿಮ ವಿದಾಯ ಹೇಳೋಕೆ ಇಲ್ಲಿ ದರ್ಶನ ಪಡೆಯುವ ಸಲುವಾಗಿ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಹಾಗೇನೆ ಕಲಬುರಗಿಯಲ್ಲಿರುವಂತಹ ಮಹಿಳಾ ಮಂಡಳ ಆಗಿರ್ಬೋದು, ಹಾಗೇನೆ ವಿವಿಧ ಈಶ್ವರೀಯ ವಿಶ್ವವಿದ್ಯಾನಿಲಯದ ಬ್ರಹ್ಮಕುಮಾರೀಸ್ ಆಗಿರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಯವರು ಕೂಡ ಬಂದು ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಇಲ್ಲಿ ಮತ್ತೊಂದು ಗಮನಿಸಬೇಕಾಗಿರುವಂತಹ ಒಂದು ವಿಚಾರ ಏನಂತಂದ್ರೆ, ಪಕ್ಷಭೇದ ಮರೆತು ಎಲ್ಲರೂ ಕೂಡ, ಅಂದ್ರೆ ಇವರು ಕಾಂಗ್ರೆಸ್ ನಾಯಕರು ಅಂತೇಳಿ ಯಾವತ್ತೂ ಧರ್ಮ ಸಿಂಗ್ ಇರಲಿಲ್ಲ, ಪಕ್ಷ ಭೇದವನ್ನ ಯಾವತ್ತೂ ಕೂಡ ಮಾಡ್ತಾ ಇರಲಿಲ್ಲ. ಅದಕ್ಕೆ ಉದಾಹರಣೆ ಏನಂತಂದ್ರೆ, ನಮ್ಮ ಜೊತೆ ಈಗ MLC KB ಶರಣಪ್ಪ ಅವರಿದ್ದಾರೆ, ಅವರ ಮಾತಲ್ಲೇ ಕೇಳೋಣ. ಧರ್ಮ ಸಿಂಗ್ ಎಂಥ ವ್ಯಕ್ತಿ, ಹಾಗೆ ಅವರ ಜೊತೆಗಿರುವಂತಹ ಒಂದು ಸಂಬಂಧ ಹೇಗಿತ್ತು ಅಂತೇಳಿ ಅವರ ಬಗ್ಗೆ ಕೇಳೋಣ. ಸರ್, ನಿಮ್ಮ ಮತ್ತು ಧರ್ಮ ಸಿಂಗ್ ಅವರ ಬಗ್ಗೆ ಒಂದು ಏನು ಹೇಳಕ್ಕೆ ಬಯಸ್ತೀರಿ? ಧರ್ಮ ಸಿಂಗ್ ಸಾಹೇಬರು ನಾನು ಆಲ್ಮೋಸ್ಟ್ ಆಲ್ ಒಂದೇ ಏಜು, ನಾನು 80 ಆದ್ರೆ ಅವರು 80.5 ಅಟೆ. ಬಟ್ 1960 ರಾಜಕೀಯ ಜೀವನದೊಳಗೆ ಅವರು ಕಾಂಗ್ರೆಸ್ ಆಗಿ ಏನ್ಕರ ಬಂದರು, ನಾನು ಕಮ್ಯುನಿಸ್ಟ್ ಆಗಿ ಬೆಳೆದೆ. ಈ 50 ವರ್ಷಗಳ ಮಧ್ಯದಲ್ಲಿ ಅವರು ಭಾಳಷ್ಟು ಸಲ ಅಸೆಂಬ್ಲಿ ಮೆಂಬರ್ ಆದರು, 70-80 ಸಲ MLA ಆದರು, 2 ಸಲ MP ಆದರು. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ನ ನಿಷ್ಠಾವಂತ ನಾಯಕನಾಗಿ ಅನ್ಕರ ಬಿಗಿನಿಂಗ್ಲಿಂದ ಪ್ರಾರಂಭ ಆಗಿ ಸಾಯೋವರೆಗೆ ಕಾಂಗ್ರೆಸ್ ಆಗಿ ಬೆಳೆದಂಥ ಒಂದೇ ಒಂದು ವ್ಯಕ್ತಿ ನಾನು ಕಂಡಿದ್ದು. ನಾನು 80 ವರ್ಷದಲ್ಲಿ ಇಟ್ ಅದು ಓನ್ಲಿ ಧರಮ್ ಸಿಂಗ್. ನಾವೆಲ್ಲ ಬೇರೆ ಬೇರೆ ಪಾರ್ಟಿ ಬಿಟ್ಟು ಬಂದವರು, ನಾನು ಕಮ್ಯುನಿಸ್ಟ್ ಪಾರ್ಟಿಲಿಂದ ಬೆಳೆದನ್ಕ ರಾಜಕೀಯ ಜೀವನದಾಗ ಎಲ್ಲೆಲ್ಲೋ ಬಂದೆ. ಅಂದ್ರೆ ರಾಜಕಾರಣಿಗಳಂತಂದ್ರೆ ಅವಕಾಶವಾದವನ್ನು ನೋಡ್ತಾ ಇರ್ತಾರೆ, ಅವಕಾಶ ಸಿಕ್ಕ ನೋಡ್ತಾ ಇರ್ತಾರೆ. ಬಟ್ ನೀವು ಹೇಳದಂಗೆ ನೀವು ಕೂಡ ನಿಮ್ಮನ್ನ ಕೂಡ ಮೀರಿಸಿ ಅವ್ರು ಹೇಳಿ. ಎಸ್ ಎಸ್, ಐ ವಾಸ್ ಆಲ್ಸೋ, ನಾನು ಕಮ್ಯುನಿಸ್ಟ್ ಪಾರ್ಟಿ ಬಿಟ್ಟು ಇವತ್ತು BJP ಯಲ್ಲಿ ಇದ್ದೀನಿ. ಅವರು ರಾಜಕೀಯ ಜೀವನದೊಳಗೆ ಅನ್ಕ ಅವಕಾಶವಾದ ರಾಜಕಾರಣ ಮಾಡಲಿಲ್ಲ, ಜನಗಳ ಮಧ್ಯದಲ್ಲಿದ್ದು ಜನಗಳ ಅವ್ರನ್ನ ಧರ್ಮ ಸಿಂಗ್ ಅಂದ್ರೆ ಜನಗಳ ಪ್ರತಿನಿಧಿನೇ, ಯಾವ ಪಾರ್ಟಿ ಇಲ್ಲ ಅವರಿಗೆ. ನನ್ನನ್ಸಿದ ಮಟ್ಟಿಗೆ ಧರ್ಮ ಸಿಂಗ್ ಅಂತಂದ್ರೆ ರಾಜಕಾರಣಕ್ಕೆ ಒಂದು ಧರ್ಮ ಅಂತೇಳಿ, ಅಂದ್ರೆ ಧರ್ಮ ಬಿಟ್ಟು ಎಲ್ಲರೂ ಕೂಡ ನಡೀತಾ ಇದ್ದಾರೆ ಇವತ್ತಿನ ದಿನ. ಬಟ್ ಧರ್ಮ ಸಿಂಗ್ ಅಂತಂದ್ರೆ ಅದು ಒಂದು ರಾಜಕಾರಣದ ಧರ್ಮ, ಅದು ಅಂದ್ರೆ ಹೆಂಗಿರ್ಬೇಕಾಗಿತ್ತು ರಾಜಕಾರಣ ಅನ್ನೋದಕ್ಕೆ ಧರ್ಮ ಸಿಂಗ್ ಒಂದು ಉದಾಹರಣೆ ಅಂತೇಳಿ. ಅದಕ್ಕಾಗಿ ಅವ್ರ ಹೆಸರು ತಕ್ಕಂತ ಅವ್ರ ಧರ್ಮದ ಬಗ್ಗೆನೆ ಪಾಲನೆ ಮಾಡಿದಂತ ಒಂದು ವ್ಯಕ್ತಿ. ಆ ವ್ಯಕ್ತಿನ ಇವತ್ತು ರಾಜ್ಯ ಕಳ್ಕೊಂಡು ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಜನರಿಗೆ ಅನ್ಕರ ಅನೇಕ ಕೊಡುಗೆಗಳನ್ನು ಕೊಟ್ಟಾರೆ. 371 ಆಗ್ಬೇಕಾದ್ರೆ ಅವ್ರದ್ದು ರಾಜಕೀಯ ಜೀವನದ ಅನ್ಕ ಭಾಳ ದೊಡ್ಡ ಕೊಡುಗೆ. ಅವು ಖರ್ಗೆ ಸಾಹೇಬ್ರೊಂದಿಗೆ ನಮ್ಮಂದಿಗೆ ಅವರು ಬೆಳೆದಿದ್ದು ಅನೇಕ ಸಂದರ್ಭದಲ್ಲಿ ಪಾರ್ಟಿ ನೋಡಿಲ್ಲ ಅವರು, ಪ್ರತಿಯೊಬ್ಬರನ್ನ ನನ್ನ ಕೈ ಹೆಸರಿಟ್ಟು ಕರೆಯಂತ ಒಂದು ವ್ಯಕ್ತಿ ಅವರೇ. ಈಗ ನಾನು ಈಗಾಗಲೇ ಹೇಳಿದೆ, ಅವರಿಂದ ಸಹಾಯ ಪಡೆದಿರತಕ್ಕಂಥವ್ರು ಅಂದರೆ ಅವರ ಬೆಂಬಲಿಗರಾಗಿ ಇರುವಂತಹ ಸಾಕಷ್ಟು ಜನರನ್ನ ಅವರು ಒಬ್ಬ ನಾಯಕರನ್ನಾಗಿ ರೂಪಿಸುವಲ್ಲಿ ಒಂದು ಒಳ್ಳೆ ಪಾತ್ರವನ್ನು ವಹಿಸಿದ್ದಾರೆ ಅನ್ನೋದಕ್ಕೆ ಬಹುಶಃ ಈ ಕಲ್ಯಾಣ್ ಶೆಟ್ಟಿ ಅವರೇ ಕಾರಣ ಅಂತೇಳಿ ಹೇಳ್ಬೋದು ಅನಿಸುತ್ತೆ. ಯಾಕಂದರೆ ಇವರ 23ನೇ ವಯಸ್ಸಲ್ಲಿ ಇವರು ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಾರೆ. ಅವರ ಒಂದು ಅನುಭವವನ್ನು ಕೇಳೋಣ. ಧರ್ಮ ಸಿಂಗ್ ಸಾಹೇಬರು ಈ ಭಾಗಕ್ಕೆ ನೀಡಿರ್ತಕ್ಕಂಥ ಕೊಡುಗೆ ಅವಿಸ್ಮರಣೀಯವಾಗಿದೆ. ಅವರು ಇವತ್ತು ನಮ್ಮ ಗುಲ್ಬರ್ಗ, ಬೀದರ್ ಜಿಲ್ಲೆಗಳಲ್ಲಿ ಒಂದೆಲ್ಲ ನಮ್ಮದು ಯುವಕರಿಗೆ ಮಾರ್ಗದರ್ಶಕರಾಗಿದ್ದರು. ಇವತ್ತು ದೇಶ ಮುನ್ನಡೆಸಬೇಕಾದ್ರೆ ಯುವಕರು ನೀವೆಲ್ಲ ರಾಜಕೀಯಕ್ಕೆ ಬಂದು ದೇಶವನ್ನು ಮುನ್ನಡೆಸಬೇಕಂತೇಳಿ ನಮಗೆಲ್ಲ ಸ್ಥೈರ್ಯ ತುಂಬಿ ಇವತ್ತು ನಾನು 22ನೇ ವರ್ಷದಲ್ಲಿ ನಮಗೆ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಚುನಾವಣೆ ಸ್ಪರ್ಧಿಸಲು ಒಂದು ಟಿಕೆಟನ್ನು ಕೊಟ್ಟು ನಾವು 22ನೇ ವರ್ಷದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಇವತ್ತು 23ನೇ ವರ್ಷದಲ್ಲಿ ಒಂದು ರಾಜ್ಯದಲ್ಲಿ ಅತ್ಯಂತ ಕಿರಿಯವಾಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ ಮಾಡಲು ಧರ್ಮ ಸಿಂಗ್ ಸಾಹೇಬರು ಭಾಳ ಮುತುವರ್ಜಿ ವಹಿಸಿ ಅವರು ದೊಡ್ಡ ಪಾತ್ರ ಇದೆ. ಅದಕ್ಕೆ ಯುವಕರಿಗಾಗಿ ಪ್ರೋತ್ಸಾಹ ಕೊಡ್ತಕ್ಕಲ್ಲಿ ಧರ್ಮ ಸಿಂಗ್ ಸಾಹೇಬರು ಭಾಳ ಒಂದು ನಿಸ್ಸಂದೇಹವಾಗಿ ಎಲ್ಲರನ್ನು ಬೆಂಬಲಿಸ್ತಾ ಇದ್ದರು. ಅವರ ಭಾಗದಲ್ಲಿ ದೊಡ್ಡ ನಾಯಕರು, ಅವ್ರು ಮಾಡಿರ್ತಕ್ಕಂಥ ಕೊಡುಗೆ ಅವಿಸ್ಮರಣೀಯ ಅಂತ ಹೇಳ್ತಾ ಇದ್ದೀನಿ.
ಇವರಷ್ಟೇ ಅಲ್ಲ, ಇವರಂತ ಸಾಕಷ್ಟು ಜನ ಯುವಕರಿಗೆ ಅವರು ಒಂದು ರಾಜಕೀಯದಲ್ಲಿ ಒಂದು ವೇದಿಕೆಯನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ಅಂತಂದ್ರೆ ಬಹುಶಃ ಸುಳ್ಳಾಗ್ಲಿಕ್ಕಿಲ್ಲ. ಅದರ ಜೊತೆಗೆ ಅವರು ಮುಖ್ಯಮಂತ್ರಿ ಆದ ಬಳಿಕವೂ ಕೂಡ ಅವರ ಕ್ಷೇತ್ರ ಅವರ ಜಿಲ್ಲೆ ಬಗ್ಗೆ ಅವರಿಗೆ ಎಷ್ಟೊಂದು ಕಾಳಜಿ ಕಳಕಳಿ ಮಮಕಾರ ಇತ್ತು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಕೂಡ ದೊರೆತವೆ. ಈ ಅದರ ಸಲುವಾಗಿಯೇ ಒಬ್ಬ ಅವರ ಆತ್ಮೀಯವಾಗಿರುವಂತಹ ಸಿಎಂ ಪಾಟೀಲ್ ಅವರನ್ನ ಅವರು ಜೊತೆಗಿಟ್ಕೊಂಡಿದ್ರು. ಪ್ರತಿಯೊಂದು ಅಂದ್ರೆ ಅವರ ಕ್ಷೇತ್ರದಲ್ಲಿ ನಡೆಯುವಂತಹ ಬೆಳವಣಿಗೆಗಳು, ಹಾಗೇನೆ ಜಿಲ್ಲೆಯಲ್ಲಿ ನಡೆಯುವಂತಹ ಬೆಳವಣಿಗೆಗಳು ಏನೇನಿವೆ ಅಂತೇಳಿ ಇವರು ಅದರ ಉಸ್ತುವಾರಿಯನ್ನು ವಹಿಸಬೇಕು. ಪ್ರತಿಯೊಂದನ್ನು ಅವರಿಗೆ ತಿಳಿಸ್ತಕ್ಕಂತ ಒಂದು ಕೆಲಸವನ್ನ ಪಾಟೀಲ್ ಮಾಡ್ತಾ ಇದ್ರು. ಕೇಳೋಣ ಅವರು ಮತ್ತೆ ಅವ್ರ ಸಂಬಂಧ ಯಾವ ರೀತಿ ಇತ್ತು, ಏನೇನು ಮಾಡ್ತಾ ಇದ್ರು ನೀವು? 1969 ಏನು ಕಾಂಗ್ರೆಸ್ ಸ್ಪ್ಲಿಟ್ ಆಯಿತು. ಕಾಂಗ್ರೆಸ್ ಸ್ಪ್ಲಿಟ್ ಆದಮೇಲೆ ಇಂದಿರಾ ಗಾಂಧಿ ನೇತೃತ್ವದಾಗ ಯುವಕರಿಗೆ ಭಾಳ ಆದ್ಯತೆ ಸಿಕ್ತು. ಅವಾಗೇ 69ದಾಗೆ ಧರ್ಮ ಸಿಂಗ್ ಅವರು, ಖರ್ಗೆ ಅವರೆಲ್ಲ ಕಾಂಗ್ರೆಸ್ ಜಾಯ್ನ್ ಆಗಿ ಇವತ್ತು ಒಂದು ದೊಡ್ಡ ಟಾಲೆಸ್ಟ್ ಲೀಡರ್ ಇನ್ ಕರ್ನಾಟಕ ಬೆಳೆದ್ರವರು. ರಿಯಲಿ ಧರ್ಮ ಸಿಂಗ್ ಅವರು ಜನನಾಯಕ. ಒಂದು ಜಾತಿ ವ್ಯವಸ್ಥೆಯಲ್ಲಿ ಜಾತಿ ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿದೆ ಅಂದರೆ ಇವತ್ತು ಅವ್ರದ್ದು ಆದಂತ ಹೇಳ್ಕೊಳ್ಳೋಂಥ ಜಾತಿ 20 ಓಟಿಲ್ಲ ಜೇವರಿಗಿನಲ್ಲಿ. ಮತ್ತು ಆ್ಯಕ್ಚುಲಿ ಶರಣರ ನಾಡದು. ಸಮ್ ಆಫ್ ಈ ಮ್ಯಾನೇಜರ್ಸ್ ಎಲ್ಲ ಜಾತಿಯವರು ಅವ್ರ ಹತ್ರ ಬರೋ ರಿಯಲ್ ಜನನಾಯಕ. ಮತ್ತು ಈ ಅಭಿವೃದ್ಧಿ ಪ್ಲಸ್ ಒಂದು ಶಾರಿ ಹೇಳ್ರಿ ಅವರು ಹೇಳ್ತಾ ಇದ್ದೀನಿ. ಅವ್ರು ಹೇಳ ನಾವು ಬೀದರ್ಲಿಂದ ಬರ್ತಾ ಇದೀವಿ ನಾವು ಧರ್ಮ ಸಿಂಗ್ ರಾತ್ರಿ 11 ಗಂಟೆ ಆಗ್ತಿತ್ತು. ಒಂದು ಶಾರಿ ಹೇಳಿದ್ರು ಅವರು ಇವತ್ತು ಅವ್ರಿಗೆ ಅಪ್ಲಿಕೆ ಆಗ್ತದೆ. ಅವರು ಒಂದು ನನಗೆ ಕಣ್ಣ ನೀರು ಬಂತು ಅವತ್ತು. ಏನು ಹೇಳಿದ್ರು ಅಂದರೆ ಬಿನಾ ಲಿಬಾಸ್ ಆಯೆ ಇಸ್ ಜಹಾಮೆ, ಬಿನಾ ಲಿಬಾಸ್ ಆಯೆ ಇಸ್ ಜಾಮೆ, ಸಿರ್ಫ್ ಎ ಕಫನ್ ಕೆ ಖಾತಿರ್ ಇತನಾ ಸಫರ್ ಕರ್ನಾ ಪಡ. ಇವತ್ತೊಂದು ಬಟ್ಟೆ ಹಾಕಿದೀವಿ ಅಷ್ಟೇ. ಅವ್ರು ಏನು ಹೊಲ ಮನೆ ತೊಗೊಂಡು ಹೋಗ್ತಾ ಇಲ್ಲ, ಎಲ್ಲಿ ಬೆಳೆ ಬಂಗಾರ ತೊಗೊಂಡು ಹೋಗ್ತಾ ಇಲ್ಲ, ಯಾರಿಲ್ಲ ಅವ್ರ ಜೊತೆ. ಒಂದು ಕಫನ್ ಬಿಟ್ರೆ ಅಂಥದ್ದು ಶಾಸಕರು ಇದ್ದಾರೆ ಏನು ಹೇಳ್ತಾರೆ ಬಹುತೇಕ. ಧರ್ಮ ಸಿಂಗ್ ಸಾಹೇಬರು ಈ ನಾಡಿನ ಅತ್ಯಂತ ಸರಳ ಸಜ್ಜನಿಕೆಯ ಮೇರು ವ್ಯಕ್ತಿತ್ವ, ಒಬ್ಬ ಹಿರಿಯ ನಾಯಕ. ಬಹುತೇಕ ನಾವೆಲ್ಲ ಇವತ್ತು ರಾಜಕೀಯವಾಗಿ ಬೆಳೆದಿದ್ದೀವಿ ಅಂದರೆ ಅವರು ವಿಶೇಷವಾಗಿರ್ತಕ್ಕಂಥ ಆ ಸಹಾಯ ಆಶೀರ್ವಾದವನ್ನು ನಾವೆಲ್ಲ ಸ್ಮರಿಸಬೇಕಾಗ್ತದೆ. ಅಂಥ ಒಬ್ಬ ಮೇರು ವ್ಯಕ್ತಿತ್ವದ ನಾಯಕ ಇವತ್ತು ಕಳ್ಕೊಂಡದು ವಿಶೇಷವಾಗಿ ಉತ್ತರ ಕರ್ನಾಟಕ, ಅದರಲ್ಲೂ ಹೈದರಾಬಾದ್ ಕರ್ನಾಟಕಕ್ಕೆ ಭಾಳ ದೊಡ್ಡ ಆಘಾತ ಆಗಿದೆ. ಅಂಥ ಒಬ್ಬ ನಾಯಕರು ಭವಿಷ್ಯದಲ್ಲಿ ಬಹುತೇಕ ಅಷ್ಟು ಮಾತೃ ಹೃದಯದ ಹಿರಿಯ ನಾಯಕರು ಯಾರು ಸಿಗಲಿಕ್ಕಿಲ್ಲ. ರಾಜಕಾರಣದಾಗ ಎಲ್ಲರೂ ಸಿಗ್ತಾರೆ, ಆದರೆ ಮಾತೃ ಹೃದಯದಿಂದ ಎಲ್ಲರನ್ನ ಪ್ರೀತಿಸಿ ಗೌರವಿಸುವಂಥ ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಅವ್ರದ್ದು. ಅಂಥ ನಾಯಕರ ಅಗಲಿಕೆ ನಿಜಕ್ಕೂ ಈ ನಾಡಿನ ಅಭಿವೃದ್ಧಿಗಾಗಲಿ ಭವಿಷ್ಯದ ರಾಜಕಾರಣಕ್ಕಾಗಲಿ ದೊಡ್ಡ ಒಂದು ಹಾನಿಯಾಗಿದೆ ಅಂತೇಳಿ ನಾನು ಭಾವಿಸ್ಕೋತೀನಿ. ನಾವೆಲ್ಲ ಬಿಜಾಪುರ ಜಿಲ್ಲೆಯಿಂದ ಬರ್ತೀವಿ. ಬಿಜಾಪುರ, ಗುಲ್ಬರ್ಗ ನಾವೆಲ್ಲ ನೇಬರಿಂಗ್ ಡಿಸ್ಟಿಕ್ಸ್ ಇದ್ದರೂ ನಮ್ಮೆಲ್ಲರನ್ನ ಅಕ್ಕರೆ ಎಂದು ಕಾಣುವಂಥ ಒಬ್ಬ ನಾಯಕರು. ಅಂಥವ್ರ ಅಗಲಿಕೆ ನಮ್ಮೆಲ್ಲರಿಗೂ ನಿಜಕ್ಕೂ ಒಂದು ದೊಡ್ಡ ಆಘಾತ ತಂದಿದೆ. ಪ್ರತಿಯೊಬ್ಬರ ಬಗ್ಗೆ ಅವರು ಅವರಿಗಿದ್ದಂಥ ಕಾಳಜಿ, ಮಮಕಾರ, ಮಾತೃ ಹೃದಯ ಅನ್ನುವಂತಹ ಮಾತನ್ನು ಶಾಸಕರು ವ್ಯಕ್ತಪಡಿಸಿದರು. ನಿಜವಾಗ್ಲೂ ಆ ದುಃಖವನ್ನು ಭರಿಸೋ ಶಕ್ತಿ ಆ ಕುಟುಂಬದವ್ರಿಗೂ ಕೊಡಬೇಕು, ಹಾಗೆ ಅವರ ಅಭಿಮಾನಿಗಳಿಗೂ ಕೂಡ ಕೊಡಬೇಕು. ಬ್ರಹ್ಮಕುಮಾರಿ ಆಶ್ರಮದ ಸಿಸ್ಟರ್ಸ್ ಇದ್ದಾರೆ, ಕೇಳೋಣ ಅವ್ರೇನು ಹೇಳ್ತಾರೆ. ನಮ್ಮ ಸಂಸ್ಥೆ ಗುಲ್ಬರ್ಗಾದಲ್ಲಿ ಪ್ರಾರಂಭವಾಗಿದ್ದು 1969 69ರಿಂದ ಇಂದಿನವರೆಗೂ ಅವರು ಈ ಸಂಸ್ಥೆ ಜೊತೆಗಿದ್ರು. ಅದಕ್ಕೆ ಒಂದು ಕಾರಣ ಅಂದರೆ ನಮ್ಮ ಸಂಸ್ಥೆಯ ಮುಖ್ಯ ನಿರ್ದೇಶಕರು ಯಾರಿದ್ದಾರೆ ಗುಲ್ಬರ್ಗಾ ವಲಯದಲ್ಲಿ, ಅವರು ಪ್ರೇಮ್ ಸಿಂಗ್ ಸರ್ ಅಂತ ಈ ನಮ್ಮ ಸಂಸ್ಥೆಯ ಮುಖ್ಯ ಸಹೋದರರು ಇದ್ದಾರೆ. ಆ ಕಾರಣದಿಂದ ಕೂಡ ಒಂದು ರೂಪದಿಂದ ಅವರು ನಮ್ಮ ಸಂಸ್ಥೆ ಸ್ಥಾಪನೆ ಆಗಲಿಕ್ಕೂ ಸಹಾಯಕರಾಗಿದ್ದರು. ಜೊತೆಗೆ ಅವ್ರ ಮನೆಗೆ ಯಾರು ಹೋಗ್ತಿದ್ರು ಅವರಿಗೆ ಒಂದು ಅನುಭವ ಆಗ್ತಿತ್ತು, ತುಂಬ ಮನೆತನ, ನಮ್ಮ ತನ್ನ ತನ್ನದ ಅನುಭವ, ಆತ್ಮೀಯತೆ ಅನುಭವ. ಯಾವುದೋ ಮಿನಿಸ್ಟರ್ ಮನೆಗೆ ಹೋಗಿದ್ದೀವಿ, MLA ಅವ್ರ ಮನೆಗೆ ಹೋಗಿದ್ದೀವಿ ಅನ್ನೋ ಅನುಭವ ಆಗ್ತಿರ್ಲಿಲ್ಲ ಹೊರತು ಅದೊಂದು ಆತ್ಮೀಯತೆ ಅವ್ರ ಪರಿವಾರದವರು ಕೂಡ ಬೆಳೆಸ್ಕೊಂಡು ಬರ್ತಿದ್ದಾರೆ. ಅಂದರೆ ಒಬ್ಬ ಸ್ವಲ್ಪ ಅಧಿಕಾರ ಸಿಕ್ಕರೆ ಸಾಕು ನಮ್ಮ ರಾಜಕಾರಣಿಗಳು ಯಾವ ರೀತಿ ಬಿಹೇವ್ ಮಾಡ್ತಾರೆ, ಅವರ ನಡವಳಿಕೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಆದರೆ ಇದೆಲ್ಲದಕ್ಕೂ ವ್ಯತಿರಿಕ್ತವಾಗಿ, ಇದೆಲ್ಲದಕ್ಕೂ ಒಂಥರ ಅಪೋಸ್ ಅನ್ನುವಂತಹ ಒಂದು ರೀತಿಯಲ್ಲಿ ಯಾರೇ ಬರಲಿ ಇವರು ನಮ್ಮವರು, ಇವರು ನಮ್ಮವರು ಅನ್ನುವಂಥ ಒಂದು ಭಾವನೆ, ಒಂದು ಕಳಕಳಿ, ಒಂದು ಮಮಕಾರ, ಆ ಮಾತೃ ಹೃದಯ ಧರ್ಮ ಸಿಂಗ್ ಅವರಲ್ಲಿತ್ತು ಅನ್ನುವಂಥ ಮಾತನ್ನು ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ. ಓವರ್ ಟು ಸ್ಟುಡಿಯೋ.